ಬೆಂಗಳೂರು ಟೆಕ್ ಸಮ್ಮಿಟ್ನಲ್ಲಿ ಸಾಕಷ್ಟು ಸ್ಟಾರ್ಟಪ್ಗಳು ಬಂದಿರುವಂಥದ್ದು ಸದ್ಯಕ್ಕೆ ನೀವು ನೋಡ್ತಾ ಇರುವಂಥದ್ದು. ಇದು ವೈದ್ಯಕೀಯ ಲೋಕದಲ್ಲಿ ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟಿನ ರೆವಲ್ಯೂಷನ್ ಕ್ರಿಯೇಟ್ ಮಾಡುವಂಥ ಒಂದು ಐಟಮ್, ರೆಟಿನಾ ಸ್ಕ್ಯಾನರ್ ಅಂತ ಹೇಳಿ. ಇದರ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ. ಸಣ್ಣ ಗಾತ್ರದಲ್ಲಿರುವಂಥ, ದೊಡ್ಡ ದೊಡ್ಡ ಗಾತ್ರದಲ್ಲಿರುವಂಥ ರೆಟಿನಾ ಸ್ಕ್ಯಾನರ್ಗಳನ್ನು ನೀವು ಈಗಾಗಲೇ ಮಾರ್ಕೆಟ್ನಲ್ಲಿ ಅಥವಾ ಹಾಸ್ಪಿಟ್ಲ್ಗಳಲ್ಲಿ ನೋಡ್ತಾ ಇರ್ಬೋದು. ಆದರೆ ಇದು ಒಂದು ಸಣ್ಣ ಮಾಡೆಲಲ್ಲಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಬರುವಂಥ ಡಾಕ್ಟ್ರುಗಳಿಗೆ ಅಥವಾ ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗುವಂಥ ಡಾಕ್ಟ್ರುಗಳಿಗೆ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕ್ಯಾರಿ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಡಾಕ್ಟ್ರುಗಳಿಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗುವಂಥ, ಅತ್ಯಂತ ಈಗಿನ ಮಾರ್ಕೆಟ್ ರೇಟನ್ನು ಹೋಲಿಸಿದ್ರೆ ಕಡಿಮೆ ಬೆಲೆಯಲ್ಲಿರುವಂಥ ಒಂದು ರೆಟಿನಾ ಸ್ಕ್ಯಾನರ್ ಇದು. ಇಲ್ಲಿ ನೋಡಿ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಮತ್ತು ಆ ಕಡೆ ಡಿಸ್ಪ್ಲೇನಲ್ಲಿ ಯಾವ ರೀತಿಯಾಗಿ ಅವರ ರೆಟಿನಾ ಅನ್ನುವಂಥದ್ದು ಸ್ಕ್ಯಾನ್ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ರೆಟಿನಾದಲ್ಲಿ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಇದ್ದರೆ, ಯಾವುದಾದ್ರೂ ತೊಂದರೆ ಆಗಿದ್ದರೆ, ಕಣ್ಣಿನ ಪೊರೆಗೆ ಯಾವುದಾದ್ರೂ ತೊಂದರೆ ಆಗಿದ್ದರೆ, ಈ ಥರದ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೂಡ ಈ ಒಂದು ಯಂತ್ರದ ಮೂಲಕ ಸುಲಭವಾಗಿ ಗುರುತಿಸಬಹುದಾಗಿದೆ. ಸದ್ಯಕ್ಕೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನರಸಿಂಹ ಪ್ರಸಾದ್ ಅವರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ಈ ಐಟಮ್ನ ಬಗ್ಗೆ ಹೇಳೋದಾದರೆ, ಸೊ ನಾವು ಮೆಡೇ ಪ್ಲಸ್ ಅಂತ ಒಂದು ಡೀಪ್ ಟೆಕ್ನಾಲಜಿ ಸ್ಟಾರ್ಟಪ್. ನಮ್ಮದು ಆಪ್ಟಿಕಲ್ ಕೊಹರೆನ್ಸ್ ಟೊಮೋಗ್ರಫಿ ಅಂತ ಒಂದು ಟೆಕ್ನಾಲಜಿ ಇದೆ, ಅದು ಮಲ್ಟಿಲೇಯರ್ ತ್ರೀ ಡೈಮೆನ್ಷನಲ್ ಇಮೇಜಿಂಗ್ ಟೆಕ್ನಾಲಜಿ. ಅದನ್ನು ಯೂಸ್ ಮಾಡಿ ನಾವು ಒಂದು ಐ ಸ್ಕ್ಯಾನರ್ ಅಂತ ಒಂದು ಪ್ರಾಡಕ್ಟ್ ಮಾಡಿದ್ದೇವೆ. ಸೊ ಈ ಪ್ರಾಡಕ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮದು ಕಾಂಪ್ರಹೆನ್ಸಿವ್ ರೆಟಿನಲ್ ಇಮೇಜಿಂಗ್ ಮಾಡುತ್ತೆ. ಸೊ ರೆಟಿನಾದು ಇಮೇಜ್ ಮಾಡಿ ಅದು ರೆಟಿನಾನಲ್ಲಿ ಏನಾದರೂ ಫ್ಲಾಸ್ ಇದ್ದರೆ, ಬೋತ್ RNFL ಆ್ಯಂಡ್ ಮೆಕ್ಯುಲರ್ ಫ್ಲಾಸ್ ಇದ್ದರೆ, ಅದು ಡಿಟರ್ಮೈನ್ ಮಾಡಿ ನಿಮಗೆ ರಿಪೋರ್ಟ್ ಜನ್ರೇಟ್ ಮಾಡಿ ತೋರಿಸುತ್ತೆ. ನಮ್ಮದು ಡಿವೈಸ್ ಬಂದು ಪೋರ್ಟಬಲ್, ನೀವು ಹೇಳ್ದ ಹಾಗೆ ಆಗಲೇ, ಮತ್ತು ಅಫೋರ್ಡಬಲ್. ಸೊ ಪೋರ್ಟಬಲ್ ಇರೋದ್ರಿಂದ ಇದು ನಮ್ಮ ಡಿವೈಸು, ನೀವು ಅದನ್ನು ಒಂದು ಬ್ಯಾಕ್ ಪ್ಯಾಕ್ನಲ್ಲಿ ಹಾಕ್ಕೊಂಡು ಎಲ್ಲಿ ಬೇಕೋ ತೊಗೊಂಡು ಹೋಗ್ಬೋದು. ಸೊ ಈಗ ಹಳ್ಳಿಗಳಲ್ಲಾಗಲಿ ಅಥವಾ ಯಾವುದೇ ಒಂದು ರಿಮೋಟ್ ಏರಿಯಾಸ್ಗಳಲ್ಲಾಗಲಿ ಅವ್ರಿಗೆ ಇದಿರಲ್ಲ, ಆಕ್ಸೆಸಿಬಿಲಿಟಿ ಇರಲ್ಲ ಈ ಥರ ಒಂದು ಇದು ಮಾಡೋದಕ್ಕೆ. ಸೊ ಅಲ್ಲಿ ಯೂಸ್ ಆಗುತ್ತೆ. ಸೊ ಅವ್ರು ಯಾವುದೇ ಟೌನ್ಗಾಗಲಿ ಸಿಟಿಗಾಗಲಿ ಬರೋ ಅವಶ್ಯಕತೆ ಇರಲ್ಲ, ಅಲ್ಲೇ ಡಿಟರ್ಮೈನ್ ಮಾಡಿ ಅದು ಸರ್ವರಲ್ಲಿ ನಮ್ಮದು ರಿಪೋರ್ಟ್ ಏನು ಜನ್ರೇಟ್ ಆಗುತ್ತೆ ಅದು ಸರ್ವರಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಪೇಷಂಟ್ಗೆ ಒಂದು ಆಕ್ಸೆಸ್ ಇದು ಕೊಟ್ಟಿರ್ತೀವಿ ಕೋಡ್, ಅದನ್ನು ಓಪನ್ ಮಾಡಿ ನೋಡಿದ್ರೆ ಅವ್ರಿಗೆ ರಿಪೋರ್ಟ್ ಸಿಗುತ್ತೆ. ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೋದು, ಇಲ್ಲ ಡಾಕ್ಟ್ರಿಗೆ ಸಹ ಒಂದು ಆಕ್ಸೆಸ್ ಕೋಡ್ ಕೊಟ್ಟಿರ್ತೇವೆ. ಸೊ ಡಾಕ್ಟರ್ ಅಲ್ಲಿ ಡಿಟರ್ಮೈನ್ ಮಾಡಿ ಅವರು ಅಲ್ಲೇ ರಿಮೋಟಿಂದ ಹೇಳ್ಬೋದು ನಿಮ್ಗೆ ಏನಾದ್ರು ಇಶ್ಯೂಸ್ ಇದೆಯಾ. ಸೊ ನೀವು ಸೆಕೆಂಡರಿ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋಗೋದಕ್ಕಿಂತ ಡೈರೆಕ್ಟ್ ಈಗ ಮಲ್ಟಿ ಸ್ಪೆಷಾಲಿಟಿಗೆ ಹೋಗಬೇಕಾಗಿದೆಯಾ, ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಅವರು ಎಲ್ಲಿ ಬೇಕೋ ಅಲ್ಲೇ ಕೂತ್ಕೊಂಡು ಹೇಳ್ಬೋದು. ಈಗ ಇದು ಅಫೋರ್ಡೇಬಲ್ ಅಂತ ಹೇಳಿದ್ರಿ, ಎಷ್ಟು ಕೋಟ್ ಮಾಡ್ತೀರಾ? ಸೊ ಇದು ಬಂದು 16 lakhs INR ನಮ್ಮದು ಪ್ರೈಸಿಂಗು. ಸೊ ದಟ್ ಇಸ್ ದ ಮಾರ್ಕೆಟ್ ಪ್ರೈಸ್ ದಟ್ ವಿ ಹ್ಯಾವ್ ಲಾಂಚ್ಡ್. ಇದು ಈಗಾಗಲೇ ಮಾರ್ಕೆಟ್ನಲ್ಲಿ ಇದೆಯಾ ಅಥವಾ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತಾ, ಯಾವಾಗ ಬರುತ್ತೆ ಬರೋದಾದರೆ? ಆಲ್ರೆಡಿ ಇದೆ ಮಾರ್ಕೆಟ್ನಲ್ಲಿ, ಸೇಲ್ಸ್ ಶುರು ಆಗಿದೆ ಆಲ್ರೆಡಿ, ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಸೇಲ್ಸ್ನ. ಇವಾಗ ಅಬೌಟ್ 6 units ಸೇಲ್ ಮಾಡಿದ್ದೀವಿ ಆಲ್ರೆಡಿ, ಹಂಗೆ ಇಂಪ್ರೂವ್ ಆಗ್ತಾ ಇದೆ. ಇವಾಗ ಸೇಲ್ಸ್ ಟೀಮ್ ಡೆವಲಪ್ ಮಾಡಿದ್ದೀವಿ. ಸೊ ಇನ್ನೊಂದು ಬೈ ಮಾರ್ಚಲ್ಲಿ ಒಂದು 50 units ಸೇಲ್ ಆಗ್ಬೋದು. ಮೇನ್ ಬ್ರಾಂಚ್ ಎಲ್ಲಿರೋದು ಮತ್ತು ಎಲ್ಲಿಂದ ಕಾರ್ಯನಿರ್ವಹಿಸುತ್ತೆ ಮತ್ತು ಎಲ್ಲೆಲ್ಲಿಗೆ ನೀವು ಸಪ್ಲೈ ಮಾಡ್ತೀರಿ ಈಗ ಸಪ್ಲೈ ಮಾಡೋದಾದರೆ? ಸೊ ಇವಾಗ ನಾವು ಥ್ರೂಔಟ್ ಇಂಡಿಯಾ ಎಲ್ಲಿ ಬೇಕೋ ಸಪ್ಲೈ ಮಾಡ್ಬೋದು. ಎಲ್ಲ ಸರ್ಟಿಫಿಕೇಷನ್ಸ್ ಇದೆ ನಮ್ಗೆ, ISO 13485, CDSCO ಎಲ್ಲ ಸರ್ಟಿಫಿಕೇಷನ್ಸ್ ಇದೆ. ನಾವು ಬೇಸ್ಡ್ ಔಟ್ ಇನ್ ಪೀಣ್ಯ, ಪೀಣ್ಯಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ. ಅಬೌಟ್ 6,000 square feet ಫೆಸಿಲಿಟಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸಹ ಅಲ್ಲೇ ಆಗುತ್ತೆ. ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಿ ಸಹ ಟಾಕ್ಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಈಗ ಆಫ್ರಿಕಾ ಅಲ್ಲಿ ಒಂದು ಕಡೆ ಡಿಪ್ಲಾಯ್ ಮಾಡೋಣ ಅಂತ, ಫಿಲಿಪೀನ್ಸಲ್ಲಿ ಡಿಪ್ಲಾಯ್ ಮಾಡೋಣ ಅಂತ. ಸೊ ನೋಡಬೇಕು. ಸದ್ಯಕ್ಕೆ ಇದು ಒಂದು ರೆಟಿನಾ ಸ್ಕ್ಯಾನರ್ ನಮ್ಮ ಬೆಂಗಳೂರಿನ ಪೀಣ್ಯದಲ್ಲಿರುವಂಥದ್ದು ಸ್ಟಾರ್ಟಪ್ ಆಗಿದೆ. ಆಲ್ರೆಡಿ ಮಾರ್ಕೆಟ್ನಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ. ಮುಂದಿನ ದಿನಗಳಲ್ಲಿ ವೈದ್ಯಕೀಯ ಲೋಕದಲ್ಲಿ ನಿಜವಾಗಲೂ ಕೂಡ ಇದೊಂದು ದೊಡ್ಡ ಕ್ರಾಂತಿಯನ್ನು ಮಾಡುತ್ತೆ. ನೀವು ಎಲ್ಲದಕ್ಕೂ ಕೂಡ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿಗೆ ಹೋಗುವಂಥ ಅಗತ್ಯ ಇಲ್ಲ. ನಿಮ್ಮ ಸೆಕೆಂಡರಿ ಪ್ರೈಮರಿ ಸೆಕೆಂಡರಿ ಹಾಸ್ಪಿಟಲ್ಗಳಲ್ಲೂ ಕೂಡ ಈ ಥರದ ಒಂದು ಮೆಷಿನನ್ನು ಇಟ್ಕೊಂಡು ಸ್ಕ್ಯಾನ್ ಮಾಡುವಂಥ ದಿನಗಳು ಬರಬಹುದು ಅಂತ ಹೇಳ್ತಾ, ಕ್ಯಾಮ್ರಾಮ್ಯಾನ್ ಶಿವಕುಮಾರ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.